ಬೇಕು ರೈತರಿಗೆ ಉಚಿತ ವಿದ್ಯುತ್ ಅನ್ನು ಬಂದ್ ಮಾಡಿದ ರಾಜ್ಯ ಸರ್ಕಾರಕ್ಕೆ, ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ಅನ್ನು ಬಂದ್ ಮಾಡಿದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ಒದಗಿಸುವುದನ್ನು ಬಂದ್ ಮಾಡಿದ ರಾಜ್ಯ ಸರ್ಕಾರಕ್ಕೆ ರೈತರ ಕೃಷಿ ಪಂಪ್ ಸೆಟ್ಗಳ ಉಚಿತ ಒದ್ದತ್ತು ಕೊಡಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ಬಂದ್ ಮಾಡಿದ ರಾಜ್ಯ ಸರ್ಕಾರಕ್ಕೆ ಪ್ರಸ್ತುತ ರಾಜ್ಯ ಸರ್ಕಾರ ರೈತರಿಗೆ ಒಂದಿಲ್ಲ ಒಂದು ರೀತಿಯಿಂದ ಶಾಖ ಕೊಡ್ತಾನೇ ಇದೆ. ಮತ್ತು ಇತ್ತೀಚೆಗೆ ಒಂದು ನೂತನ ನಿಯಮವನ್ನು ಜಾರಿಗೆ ತಂದು ಹಿಂದೆ ಏನು ರೈತರ ಒಂದು ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ತನ್ನು ಪೂರೈಸ್ತಿದ್ರು, ಅದನ್ನು ಪ್ರಸ್ತುತ ರಾಜ್ಯ ಸರ್ಕಾರ ರದ್ದುಪಡಿಸಿದ್ರು. ಅವರು ಅಂದರೆ ಎಲ್ಲ ಉಚಿತ ರೈತರಿಗೆ ಕೊಟ್ಟರೆ ಆರ್ಥಿಕ ಹೊರೆ ಹಾಕೈತಿ, ಆ ಕಾರಣಕ್ಕಾಗಿ ಉಚಿತ ವಿದ್ಯುತ್ ವಿತರಣೆಯನ್ನು ನಾವು ಕೃಷಿ ಪಂಪ್ ಸೆಟ್ಗಳು ಕೊಡೋಂಗಿಲ್ಲ. ಆ ಮೀಟರ್ ಅಳವಡಿಸಿ ಅದಕ್ಕೆ ಎಷ್ಟು ವಿದ್ಯುತ್ತನ್ನು ವ್ಯಯ ಮಾಡ್ತಾರೋ ಅಷ್ಟು ಬಿಲ್ಲನ್ನು ರೈತರು ಕಟ್ಟಬೇಕಂತಕೊಂಡು ಹೇಳಿ ನೂತನವಾಗಿ ರಾಜ್ಯ ಸರ್ಕಾರ ಆದೇಶ ಮಾಡ್ಯದ. ಈ ಆದೇಶದಿಂದ ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುವಂಥ ಪರಿಸ್ಥಿತಿ ನಿರ್ಮಾಣ ಆಕೈತಿ. ಮೊದಲೇ ಬರಗಾಲದಿಂದ ತತ್ತರಿಸುವ ರೈತರು, ಮುಂಗಾರು ಬೆಳೆ ಇಲ್ಲ, ಬಿತ್ತಂಥ ಬೆಳೆ ಹಾಳಾಗೋಯ್ತು. ಇಂಥದ್ರೊಳಗೆ ಇವತ್ತು ಉಚಿತ ವಿದ್ಯುತ್ತನ್ನು ರದ್ದುಪಡಿಸಿ ಇವತ್ತು ವಿದ್ಯುತ್ ಎಷ್ಟು ವ್ಯಯ ಆಗ್ಯದ ಅಷ್ಟು ದುಡ್ಡು ತುಂಬಕ್ಕೆ ರೈತರಿಗೆ ಆಗಂಗಿಲ್ಲ. ಅದ್ರ ಜೊತೆಗೆ ಟಿ ಸಿ ಟ್ರಾನ್ಸ್ಫಾರ್ಮರ್ ಕೂಡ ರೈತರ ದುಡ್ಡು ಕೊಡ್ಕೋಬೇಕು. ಆ ಕಂಬಗಳು ಮತ್ತು ತಂತಿ ಇವೆಲ್ಲವೂ ಕೂಡ ರೈತರೇ ಖರೀದಿ ಮಾಡ್ಕೋಬೇಕಂತ ಹೇಳಾಗತ್ತಾರ. ಅವೆಲ್ಲ ರೈತರು ಖರೀದಿ ಮಾಡ್ಕೋಬೇಕಂದ್ರೆ ಕನಿಷ್ಠ 5-6 ರೂಪಾಯಿ ಖರ್ಚಾಕದ. ಇದು ಸಂಪೂರ್ಣ ರೈತರಿಗೆ ಹೊರೆ ಆಗ್ತಾರೆ ಆರ್ಥಿಕವಾಗಿ. ಇದು ರೈತರಿಗೆ ಕೊಂಡ್ಕೊಳ್ಳೋ ಆಗಂಗಿಲ್ಲ. ಆ ಕಾರಣಕ್ಕಾಗಿ ಇವೆಲ್ಲ ಏನು ನಿಯಮವನ್ನು ಹೊಸ ನಿಯಮ ತಂದಿರಿ, ಅದನ್ನು ರದ್ದುಪಡಿಸ್ರಿ. ಆ ಮೊದಲಿನಂತೆ ಏನು ಉಚಿತವಾಗಿ ಕೊಡುವಂಥದ್ದು ನಿಯಮ ಇತ್ತು ಅದನ್ನೇ ಜಾರಿಗೆ ತರುವಂಥ ಕೆಲಸ ಮಾಡ್ಬೇಕು ನೀವು. ಇವತ್ತು ರೈತರಿಗೆ ಹೊರೆ ಹಾಕೋದಂದ್ರೆ ಅರ್ಥ ಏನಿದು? ದೇಶಕ್ಕೆ ಅನ್ನ ಹಾಕಿ ನಿಮ್ಮನ್ನೆಲ್ಲ ಬದಸಾಕತ್ತಾರ. ಅಂಥ ರೈತರಿಗೆ ಇವತ್ತು ಉಚಿತವಾಗಿ ಕೊಡೋದು ಹೊರೆ ಆಗ್ತದೆ ಹೇಳತ್ತೀರಿ. 5 ಗ್ಯಾರಂಟಿ ಜಾರಿ ತಂದಿರಲಿಲ್ಲ, ಅದು ಹೊರೆ ಆಗಿಲ್ಲ ನಿಮಗೆ ಸರ್ಕಾರಕ್ಕೆ. ಮತ್ತು ಅದನ್ನು ಹೇಳ್ತೀರಿ, ಅದನ್ನು ಹೊರೆ ಆಗಿದೆ, ಅದನ್ನು ರದ್ದುಪಡಿಸಿರಲ್ಲ. ಅದರಿಂದ ಯಾರಿಗೆ ಪ್ರಯೋಜನ ಆಗ್ಯದ? ಯಾರು ಯಾವೊಂದು ಜನಕ್ಕೆ ಅನುಕೂಲ ಆಗ್ಯದ ಅದ್ರ ಬಗ್ಗೆ ಸರ್ಕಾರ ಸ್ಪಷ್ಟಪಡಿಸಲಿ. ಇವತ್ತು ರೈತರಿಗೆ ಅನ್ನ ಬೆಳ್ಕೊಡೋಂಥ ಅನ್ನದಾತನಿಗೆ ಇವತ್ತು ಉಚಿತ ಕೊಡ್ರಿ ಅಂದ್ರೆ ಆರ್ಥಿಕ ಹೊರೆ ಆಗ್ತಾ ಹೇಳಕತ್ತೀರಿ. ಆರ 5 ಗ್ಯಾರಂಟಿ ಜಾರಿ ತಂದದ್ದು ನಿಮ್ಮ ಸ್ವಾರ್ಥಕ್ಕೆ ತಂದಿರಿ, ಅದು ನಿಮಗೆ ಅನುಕೂಲ ಅದ, ಅದಕ್ಕೆ ಇವತ್ತು ಅದನ್ನು ರದ್ದುಪಡಿಸಾಕ್ತಾ ಇರಲಿಲ್ಲ. ಅದೇ ಇವತ್ತು ಅನ್ನ ಹಾಕುವಂಥ ರೈತರಿಗೆ ಇವತ್ತು ಕರೆಂಟ್ ಉಚಿತ ಕೊಡ್ರಿ ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗ್ತದೆ ಹೇಳಕತ್ತೀರಿ. ಇವೆಲ್ಲ ಕುಂಟ ನೆಪಗಳು ನಮಗೆ ಹೇಳೋ ಅವಶ್ಯಕತೆ ಇಲ್ಲ. ಅದೇನು ಹೊಸ ನಿಯಮ ಜಾರಿ ತಂದಿರಿ, ಅದನ್ನು ಕೂಡಲೇ ರದ್ದುಪಡಿಸಿ ಉಚಿತವಾಗಿ ಕರೆಂಟ್ ಕೊಡುವಂಥದ್ದಾಗಿ ಮಾಡಿರಿ. ಅದನ್ನು ಬಿಟ್ಟು ನೀವು ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ಕೋತ ಹೋದ್ರೆ ನಿಮಗೊಂದು ಕಾಲಾವಕಾಶ ಕೊಡ್ತೇವೆ. ಈ 2-3 ದಿನ ಒಳಗಾಗಿ ಏನು ನೀವು ಹೊಸ ನಿಯಮ ಜಾರಿ ತಂದರೆ ಅದು ರದ್ದುಪಡಿಸಬೇಕು. ಇಲ್ಲದೇ ಇದ್ದರೆ ನಾವು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಾವು ಪ್ರಾರಂಭ ಮಾಡಬೇಕಂತಕೊಂಡು ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಾವು ರೈತ ಪರವಾಗಿ ನಾವು ಏನು ಹೇಳಬಯಸ್ತಾ ಇದ್ವಿ ಅಂದರೆ, ರೈತರು ಯಾವುದೇ ಸರ್ಕಾರ ಆಗಲಿ ಕಾಂಗ್ರೆಸ್ BJP ಸಂಬಂಧಪಡಂಗಿಲ್ಲ, ರೈತರಂದರೆ ಎಲ್ಲರೂ ರೈತರು ಬೇಕದಕ್ಕೆ. ಅಂದರೆ 2 ಸ್ಕೀಮ್ಗಳಿದ್ದು UNIP ಅತಿ ಶೀಘ್ರ ಅಂದರೆ ಏನು, ಅವರು ರೈತರ ಕೆಲಸ ಮಾಡ್ಕೊತಿದ್ರು, ಟಿ ಶಿವನ್ ಕೊಡ್ತಿದ್ರು ಅವರು. UNIP ಅಂದ್ರೇನು, ಡಿಪಾಸಿಟ್ ಮಾಡಿದರೆ ಅವರು ಡಿಪಾರ್ಟ್ಮೆಂಟ್ದವರೇ ಟಿ ಶಿ ಕೂಡಿಸ್ಬೇಕಾಗಿತ್ತು, ಇದನ್ನೂ ಬಂದ್ ಮಾಡ್ಯಾರ. ಆಮ್ಯಾಗ ಮೀಟರ್ ಕೂಡಿಸ್ತೀವಿ ಅಂತ ಹೇಳ್ತಾರೆ ಇವರು ಸಿದ್ದರಾಮಯ್ಯನವರು. ಮತ್ತು ನಾಚಿಕೆ ಆಗಲಿಕ್ಕೆ ಬರ್ತದಿಲ್ಲ ಅವ್ರಿಗೆ, ಯಾಕಂದ್ರೆ ರೈತ ಪರವಾಗಿ ನಾವು ಆರಿಸಿ ಬಂದೀವಿ, ರೈತರ ಹೆಸರು ಹೇಳಿ ಆರಿಸಿ ಬಂದಾರ ಇವ್ರು. ಯಾವಾಗಲೂ ರೈತರನ್ನ ಎತ್ತಿ ಹಿಡಬೇಕು ಅಂದ್ರೆ ಅವರು ಮುಖ್ಯಮಂತ್ರಿ ಆದಿದ್ದಕ್ಕೂ ನಮಗೆ ಸ್ವಾರ್ಥಕತ್ ಹೇಳ್ತೀವಿ. ಏನೇ ಇದನ್ನು ಮಾಡಿದ ಇದ್ರೆ ನಾವು 1 ವಾರ ಗಡುವು ಕೊಡ್ತೀವಿ, DC ಆಫೀಸ್ ಮುಂದೆ ನಾವು ಅದನ್ನು ಏನು ಮುಂದಿಂದ ಸತ್ಯಾಗ್ರಹ ಮಾಡ್ಬೇಕಂಬ ನಮ್ಗೆ ಗೊತ್ತೈತಿ, ನಾವು ಮಾಡ್ತೀವಿ. ಇದನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕಂತೇಳಿ ನಾವು ಹೇಳ್ತಾ ಇದ್ದೀವಿ.